ಕ್ರಿಯೆಗೆ ಅಜಾನ್ ಅಂತ ಹೇಳ್ತಾರೆ. ನೀವೆಲ್ಲರೂ ಕೇಳಿರ್ಬೋದು ಸರ್, ಅಜಾನ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಅದು ಪ್ರಾರ್ಥನೆ ಅಲ್ಲ, ಪ್ರಾರ್ಥನೆಗಾಗಿ ಕರೆಯುವುದು, ಅದಕ್ಕೆ ಅಜಾನ್ ಅಂತ ಹೇಳಲಾಗ್ತದೆ. ಅದನ್ನು ಯಾವುದೇ ಅಕ್ಬರ್ ಚಕ್ರವರ್ತಿಯನ್ನು ಕರೆಯುವ ಕೂಗು ಕೂಡ ಅಲ್ಲ. ಅಕ್ಬರ್ ಅಂದರೆ ಶ್ರೇಷ್ಠನು, ದೊಡ್ಡವನಂತಾರೆ. ಅಲ್ಲಾಹು ಅಕ್ಬರ್, ದೇವನು, ನಮ್ಮನ್ನು ಸೃಷ್ಟಿಕರ್ತನಾದ ಆ ದೇವನು ದೊಡ್ಡವನಂತ ಹೇಳೋದು. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲ, ನಾನು ಸಾಕ್ಷಿ ವಹಿಸ್ತೇನೆ, ಆ ದೇವನ ಹೊರತುಪಡಿಸಿ ಇನ್ನೊಬ್ಬ ದೇವನಿಲ್ಲ, ಆ ಸೃಷ್ಟಿಕರ್ತನಾದ ದೇವನ ಹೊರತುಪಡಿಸಿ ಇನ್ನೊಬ್ಬ ಆರಾಧ್ಯ, ಇನ್ನೊಬ್ಬ ಸಹಭಾಗಿ ಆ ದೇವನಿಗೆ ಇಲ್ಲ, ಆ ದೇವನು ಏಕೈಕನು. ಅಶ್ವದನ್ನ ಮೊಹಮ್ಮದ್ ರಸೂಲಲ್ಲ, ನಾನು ಸಾಕ್ಷಿ ವಹಿಸ್ತೇನೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಆ ದೇವನು ಕಲಿಸಿದ ದೇವನ ಸಂದೇಶವಾಹಕರಾಗಿದ್ದಾರೆ, ಪ್ರವಾದಿಯಾಗಿದ್ದಾರೆ. ಹಯ್ಯಾಲ ಸಲಾ, ನೀವು ನಮಾಜ್ಗಾಗಿ ಬನ್ನಿ ಅಂತ ಕರೆಯಿರಿ. ಹಯ್ಯಾಲ್ ಅಲ್ ಫಲಾ, ನೀವು ವಿಜಯದ ಕಡೆಗೆ ಬನ್ನಿ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ದೇವನು ದೊಡ್ಡವನು, ದೇವನು ದೊಡ್ಡವನು, ಗಾಡ್ ಈಸ್ ಗ್ರೇಟ್. ಲಾ ಇಲಾಹ ಇಲ್ಲಲ್ಲಾಹ್, ಆತನ ಹೊರತುಪಡಿಸಿ ಬೇರೆ ಆರಾಧ್ಯನಿಲ್ಲ. ಅದನ್ನು ಕೇಳಿದ ತಕ್ಷಣ ಒಬ್ಬ ಮುಸ್ಲಿಮನು, 5 ಬಾರಿ ನಮಾಜ್ ಒಬ್ಬ ಮುಸ್ಲಿಂ ಮೇಲೆ ಕಡ್ಡಾಯ. ನಮಾಜ್ ಯಾಕೆಂದರೆ ನಮಾಜ್ ಇರುವುದು ದೇವನ ಸ್ಮರಣೆಗಾಗಿ. ಕುರಾನ್ನಲ್ಲಿ ಬೇರೆ ಬೇರೆ ಕಡೆ ಬಂದಿದೆ, ಎಲ್ಲ ಅಶ್ಲೀಲ ದುಷ್ಕೃತ್ಯಗಳಿಂದ ನಮ್ಮನ್ನು ನಾವು ಸಂರಕ್ಷಿಸಲಿಕ್ಕಾಗಿ ನಮಾಜ್ ಮಾಡಬೇಕೆಂದು ದೇವನು ಆಜ್ಞಾಪಿಸಿದ್ದಾನೆ. ಮಾತ್ರವಲ್ಲ, ನಿಮ್ಮಲ್ಲಿ ಟೈಮ್ ಸೆನ್ಸ್, ಸಮಯದ ಪರಿಪಾಲನೆ ನಿಮ್ಮಲ್ಲಿ ಬೆಳೆದಬೇಕು, ಆ ಶಿಸ್ತು ನಿಮ್ಮಲ್ಲಿ ಬೆಳೆಯಬೇಕೆಂಬ ಉದ್ದೇಶದಿಂದ ನಮಾಜನ್ನು ಕಡ್ಡಾಯಗೊಳಿಸಿದಾಗೆ. ಈ ರೀತಿ ನಮಾಜ್ನ ಅನೇಕ ಏನು ಉಪಯೋಗಗಳ ಬಗ್ಗೆ ನಮ್ಮ ಕುರಾನ್ನಲ್ಲಿ, ಅದೇ ರೀತಿ ಪ್ರವಾದಿ ವಚನಗಳಲ್ಲಿ ನಮಗೆ ಸಿಗುತ್ತೆ ಸರ್. ಈಗ ನಮಾಜ್ನ ಒಂದು ಸಂಕ್ಷಿಪ್ತವಾದ ಒಂದು ಚಿತ್ರಣ ನಿಮ್ಮ ಮುಂದೆ ತೋರಿಸ್ತೇನೆ. ನಮಾಜ್ಗೆ ನೇತೃತ್ವ ವಹಿಸುವವರಿಗೆ ಇಮಾಮ್ ಅಂತ ಹೇಳಲಾಗ್ತದೆ. ಈ ಸ್ಥಳದಲ್ಲಿ ಅವರು ಇಮಾಮತ್ ಮಾಡ್ತಾರೆ, ಅದಕ್ಕೆ ಮೆಹರಾಬ್ ಅಂತ ಹೇಳಲಾಗ್ತದೆ ಸರ್. ಮೆಹರಾಬ್, ನಮಾಜ್ಗೆ ನೇತೃತ್ವ ವಹಿಸುವವರಿಗೆ ಇಮಾಮ್ ಅಂತ ಹೇಳ್ತಾರೆ. ಅವರು ಯಾವ ರೀತಿ ನಮಾಜ್ ಮಾಡ್ತಾರೆ ಅದೇ ರೀತಿ ಅವರ ಹಿಂದೆ ಮುಕ್ತದಿಗಳಂತ ಹೇಳ್ತಾರೆ, ಅದು ಅವರನ್ನು ಅನುಸರಿಸುವವರು ಅವರ ಹಿಂದೆ ನಮಾಜ್ ಮಾಡ್ತಾರೆ. ಈಗ ನಮಾಜನ್ನು ಸ್ಟಾರ್ಟ್ ಕೀಜೆ. ದೇವನು ದೊಡ್ಡವನಂತ ಹೇಳಿ ಬಹಳ ವಿನೀತ ಭಾವದಿಂದ ಕೈಯನ್ನು ಕಟ್ಟಿ ದೇವನ ಮುಂದೆ ನಿಲ್ಲಲಾಗ್ತದೆ. ಇಲ್ಲಿ ಯಾವುದೇ ಒಂದು ಚಿತ್ರ ಆಗಲಿ, ಫೋಟೋ ಆಗಲಿ, ಮೂರ್ತಿ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಸಂಬಂಧ ಅಂದರೆ ಮನುಷ್ಯ, ನಾನು ಮತ್ತು ದೇವ, ನನ್ನ ಮಧ್ಯೆ ಯಾವುದೇ ದಲ್ಲಾಲಿ ಇಲ್ಲ, ಯಾವುದೇ ಮಧ್ಯವರ್ತಿ ಇಲ್ಲ. ನಾನು ನೇರವಾಗಿ ದೇವನನ್ನು ಸಂಪರ್ಕಿಸುವ ಒಂದು ಪ್ರಕ್ರಿಯೆಯಾಗಿದೆ ನಮಾಜ್. ನನ್ನ ಮಧ್ಯೆ ಯಾವುದೇ ಪುರೋಹಿತನ ಅಗತ್ಯ ಇಲ್ಲ, ಯಾವುದೇ ಮನುಷ್ಯನ ಅಗತ್ಯ ಇಲ್ಲ, ಯಾವುದೇ ವಸ್ತುವಿನ ಅಗತ್ಯ ಕೂಡ ಇಲ್ಲ. ನಾನು ನೇರವಾಗಿ ದೇವನೊಂದೇ ಸಂಭಾಷಣೆಯನ್ನು ನಡೆಸುವುದು. ಅಲ್ಲಾಹು ಅಕ್ಬರ್, ದೇವನು, ಆ ದೇವನು ಸೃಷ್ಟಿಕರ್ತನ ದೇವನು ದೊಡ್ಡವನಂತ ಹೇಳಿ ಕೈ ಕಟ್ಟಿ ವಿನೀತವಾಗಿ ನಿಲ್ಲಲಾಗ್ತದೆ. ಅದರ ನಂತರ ಕುರಾನ್ನ ಪ್ರಥಮ ಅಧ್ಯಾಯವಾದಂಥ ಸೂರ ಫಾತಿಹವನ್ನು ಪಠಿಸಲಾಗ್ತದೆ. ಸರ್ವಸ್ತುತಿಗಳು ಆ ಜಗದೊಡೆಯನಾದ, ಆ ಸರ್ವ ಲೋಕಗಳ ಒಡೆಯನಿಗೆ ಮೀಸಲು ಅಂತ. ಅಂದರೆ ಇಡೀ ವಿಶ್ವದ ಸೃಷ್ಟಿಕರ್ತನಾದ ದೇವನು, ಆತನು ಮುಸ್ಲಿಮರ ದೇವರಲ್ಲ, ಆತನು ಕೇವಲ ಮುಸ್ಲಿಮರ ದೇವರಲ್ಲ, ಆತನು ಇಡೀ ವಿಶ್ವದ ದೇವರು. ಅಲ್ಲಾ ಅಂತ ಅರಬಿಯಲ್ಲಿ ಹೇಳಲಾಗ್ತದೆ, ನಾವು ಕನ್ನಡದಲ್ಲಿ ದೇವ ಅಂತ ಹೇಳ್ತೇವೆ, ಸೃಷ್ಟಿಕರ್ತನಾದ ದೇವ. ಆ ದೇವನಿಗೆ ಸರ್ವಸ್ತುತಿಗಳು ಅಂತ. ಅಂದರೆ ಇಸ್ಲಾಂನ ಕಲ್ಪನೆ ಏನಂದರೆ, ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ದೇವರಲ್ಲ, ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಆ ಸೃಷ್ಟಿಕರ್ತನ ದೇವನು. ಒಂದು ವೇಳೆ ಬೇರೆ ಬೇರೆ ಆಗಿದ್ದರೆ ನಾನು ಬೇರೆ ಇರ್ತಾ ಇದ್ದೆ, ನೀವು ಬೇರೆ ಇರ್ತಾ ಇದ್ದೀರಿ. ಆದರೆ ನಮ್ಮೆಲ್ಲರ ಒಂದು ಎಲ್ಲ ಚರ್ಯೆ ಏನಂದರೆ, ಮನುಷ್ಯರು ಎಲ್ಲರೂ ಒಂದೇ ರೀತಿ ಇದ್ದಾರೆ. ಅಂದರೆ ಇದರ ಅರ್ಥ ನಮ್ಮೆಲ್ಲರ ಸೃಷ್ಟಿಕರ್ತನಾದ ದೇವನು ಒಬ್ಬನೇ. ಆ ದೇವನಿಗೆ ಸ್ತುತಿಗಳು. ಆ ದೇವನ ಗುಣ ವಿಶೇಷ ಎಂದರೆ ಆತನು ಅರ್ರಹ್ಮಾನ್ ಮತ್ತು ಅರ್ರಹೀಮ್. ಆತನು ಪರಮ ದಯಾಮಯನಾದ ದೇವನು, ಪರಮ ಕರುಣಾಲುವಾದ ಆ ದೇವನಾಗಿದ್ದಾನೆ. ವಿಧಿ ದಿನದ ಅಧಿಪತಿ ಅಂದರೆ ನಾವೆಲ್ಲರೂ ಒಂದು ಒಪ್ಪುವಂಥ ಒಂದು ವಾಸ್ತವ ಏನಂದರೆ, ನಾವು ದೇವನು ನಂಬಿರಲಿ ನಂಬದೇ ಇರಲಿ, ಆಸ್ತಿಕನೇ ಆಗಲಿ ನಾಸ್ತಿಕನೇ ಆಗಲಿ, ಒಂದು ದೊಡ್ಡ ವಾಸ್ತವ ಎಂದರೆ ಮರಣ. ಮರಣ ನಂತರ ನಮ್ಮ ಈ ಭೂಮಿಯ ಮೇಲೆ ನಾವು ಏನೆಲ್ಲ ಮಾಡಿದ್ದೇವೆಯೋ ಅದರ ಲೆಕ್ಕವನ್ನು ದೇವನ ಮುಂದೆ ಸಮರ್ಪಿಸಲಿಕ್ಕೆ, ದೇವನ ಮುಂದೆ ಕೊಡಲಿಕ್ಕೆ ಇದೆ. ನಾನು ಈ ಭೂಮಿಯಲ್ಲಿ ಏನೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ, ಕೆಟ್ಟ ಕೃತ್ಯಗಳನ್ನು ಮಾಡಿದೆ, ಅದನ್ನು ದೇವನ ಮುಂದೆ ಕೊಡಲಿಕ್ಕೆ ಇದೆ. ಆ ಕೊಡುವಂಥ ದಿನಕ್ಕೆ ಮಾಲಿ ಯೌಮಿದ್ದೀನ್ ಅಂತ ಹೇಳಲಾಗ್ತದೆ. ಆ
ಆ ದಿನದ ಅಧಿಪತಿಯಾದ ಆ ದೇವನು, ಆ ಸೃಷ್ಟಿಕರ್ತನು. ಓ ದೇವನೇ, ನಿನ್ನಲ್ಲಿ ನಿನ್ನನ್ನು ಮಾತ್ರ ನಾವು ಆರಾಧಿಸುತ್ತೇವೆ, ನಿನ್ನಲ್ಲಿ ಮಾತ್ರ ನಾವು ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ, ನಿನ್ನ ಹೊರತು ನಮಗೆ ಯಾರ ಅಗತ್ಯವೂ ಇಲ್ಲ, ನಿನ್ನ ಮೇಲೆ ಎಲ್ಲ ಪ್ರಾರ್ಥನೆಯನ್ನು ನಾವು ನಿಮಗೆ ಸಲ್ಲಿಸುತ್ತೇವೆ ಅಂತ ಬಹಳ ವಿನೀತವಾಗಿ ಹೇಳೋದು. ಓ ದೇವನೇ, ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸು, ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಅಂತ. ಸಿರಾತಲ್ಲದೀನ ಅಂತ ಅಲೇಹಿಂ, ಆ ಸನ್ಮಾರ್ಗ ಯಾವುದಂದ್ರೆ ನಿನ್ನ ಪ್ರೀತಿಗೆ ಪಾತ್ರ. ನೀನು ಸಿರಾತಲ್ಲದೀನ ಅಂತ ಅಲೇಹಿಂ, ನೀನು ಯಾರನ್ನು ಪ್ರೀತಿಸಿದವ್ರ, ನಿನ್ನ ಪ್ರೀತಿಗೆ ಪಾತ್ರರಾದವರ ಆ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಅಂತ. ನಿನ್ನ ಕೋಪಕ್ಕೆ ಪಾತ್ರರಾದವರ ಮಾರ್ಗದಲ್ಲಿ ಅಲ್ಲ, ನಿನ್ನ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ನಡೆದವರ, ಆ ವಕ್ರ ಮಾರ್ಗದಲ್ಲಿ ನಡೆದವರ ಮಾರ್ಗದಲ್ಲಿ ನಮ್ಮನ್ನು ನಡೆಸಬೇಡ, ಆ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ಆ ಸಂಕ್ಷಿಪ್ತವಾದ ಪ್ರಾರ್ಥನೆಯನ್ನು ಅವನ ಮುಂದೆ ಸಲ್ಲಿಸಿದ ನಂತರ, ಸರ್ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಚೇರ್ಬೇಕಾ, ಚೇರ್ಬೇಡ. ಸಲ್ಲಿಸಿದ ನಂತರ ಕುರಾನ್ನ ಕೆಲವು ಅಧ್ಯಾಯ ಕೆಲವು ವಾಕ್ಯಗಳನ್ನು ಪಠಿಸಿದ ನಂತರ ರುಕು ಮಾಡಲಾಗ್ತದೆ. ಅಲ್ಲಾಹು ಅಕ್ಬರ್ ಅಂತ ಹೇಳಿ ಜೀ ಮೌಲನ್ ರುಕು, ದೇವನು ದೊಡ್ಡವನು, ದೇವನು ಶ್ರೇಷ್ಠ ಅಂತ ಹೇಳಿ ರುಕು ಅಥವಾ ಬಾಗುವಿಕೆ, ಇದು ಕೂಡ ನಮಾಜ್ನ ಒಂದು ಅಂಗವಾಗಿದೆ. ಅದರ ನಂತರ ಅಲ್ಲಿ ಕೂಡ ದೇವನ ಗುಣಗಾನಗಳನ್ನು ಮಾಡ್ತಾ, ಆ ಸೃಷ್ಟಿಕರ್ತನ ಗುಣಗಾನಗಳನ್ನು ಮಾಡಿದ ನಂತರ ಸಮಿ ಅಲ್ಲಾಹು ಲಿಮನ್ ಹಮಿದ ಜೀ, ನಮ್ಮ ಏನು ಆ ಪ್ರಶಂಸೆಯನ್ನು ಮಾಡಿದ್ದೇವೆ ಅದನ್ನು ದೇವನು ಆಲಿಸಿದ್ದಾನಂತೆ ಹೇಳಿ ಅದನ್ನು ದೇವನ ಮುಂದೆ ಸಮರ್ಪಿಸಿ ಅದರ ನಂತರ ನಮಾಜ್ನ ಪ್ರಮುಖ ಅಂಗವಾದಂಥ ಸಜದಾ ಕಡೆಗೆ ಹೋಗಲಾಗ್ತದೆ ಜಿ. ಇದು ಸಜದಾ, ಸುಜೂದ್ ಅಂತ ಹೇಳ್ತೇವೆ. ಸುಜೂದ್ ಅಂದರೆ ನಾವೆಲ್ಲ ಕೇಳಿದಂಥ ವರ್ಡ್, ಸಾಷ್ಟಾಂಗವೆರಗುವುದು, ದೇವನ ಮುಂದೆ ನಾವು ಸಾಷ್ಟಾಂಗವೆರಗುವುದು. ಅಂದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ಈ ಸಂದರ್ಭದಲ್ಲಿ ದೇವ ಮತ್ತು ಏನು ನಮಾಜ್ ಮಾಡೋ ಮಧ್ಯೆ ಯಾವುದೇ ರೀತಿಯ ಅಡೆತಡೆ ಇಲ್ಲ ಅಂತ. ಅಂದರೆ ದೇವನಿಗೆ ತುಂಬ ನಿಕಟವಾಗುವ, ತುಂಬ ಹತ್ತಿರ ಆಗುವಂಥ ಒಂದು ಪ್ರಕ್ರಿಯೆಯಾಗಿದೆ ಸುಜೂದ್, ಸಾಷ್ಟಾಂಗ ಸಜದಾ ಅಂತ ಹೇಳಲಾಗ್ತದೆ. ಅಲ್ಲಾಹು ಅಕ್ಬರ್. ಅದರ ನಂತರ ಕುಳಿತುಕೊಳ್ಳಲಾಗ್ತದೆ, ಇನ್ನೊಮ್ಮೆ ಸುಜೂದಿಗೆ ಹೋಗಲಾಗ್ತದೆ. ಅಲ್ಲಾಹು ಅಕ್ಬರ್. ಎರಡನೇ ಬಾರಿ ಸುಜೂದ್ ಆದ ನಂತರ ಅಲ್ಲಿ ಕೂಡ ದೇವನ ಪ್ರಶಂಸೆಯನ್ನು ಮಾಡಿ, ಸುಬಾನ ರಬ್ಬಿ ರಬ್ಬಿ ಅಲ್ ಆಲಾ, ಆ ದೇವನು ದೊಡ್ಡವನು. ಆ ರೀತಿ ನಾವು ದೇವನ ಆ ದೊಡ್ಡವನಾದ ಆ ಶ್ರೇಷ್ಠನಾದ ದೇವನನ್ನು ನಾವು ಆತನು ಪರಮ ಪಾವನನಾಗಿದ್ದಾನೆ ಅಂತ ಹೇಳಿ ಅದರ ನಂತರ ಕುಳಿತುಕೊಳ್ಳಲಾಗ್ತದೆ ಜಿಬೈಟ್. ಇದು ನಮಾಜ್ನ ಒಂದು ರುಕು ಅಂತ ಹೇಳಲಾಗ್ತದೆ, ಒಂದು ಯೂನಿಟ್. ಇದು ಬೆಳಗಿನ ನಮಾಜ್ನಲ್ಲಿ ಈ ರೀತಿ ಎರಡು ಬಾರಿ ಮಾಡಲಾಗ್ತದೆ, ಇದನ್ನೇ ರಿಪೀಟ್ ಮಾಡಲಾಗ್ತದೆ, ಎದ್ದು ಇನ್ನೊಮ್ಮೆ ಮಾಡಲಾಗ್ತದೆ. ಈಗ ಮಧ್ಯಾಹ್ನ ನಮಾಜ್ನಲ್ಲಿ ನಾಲ್ಕು ಬಾರಿ ಮಾಡಲಾಗ್ತದೆ, ಅದರ ನಂತರ ಅಸರ್ನ ನಮಾಜ್ನಲ್ಲಿ ನಾಲ್ಕು ಬಾರಿ ಮಾಡಲಾಗ್ತದೆ, ಮಗ್ರಿಬ್ ಸೂರ್ಯಾಸ್ತಮಾನದ ಸಮಯದಲ್ಲಿ ಮೂರು ಬಾರಿ ಮಾಡಲಾಗ್ತದೆ, ಅದರ ನಂತರ ರಾತ್ರಿ ನಮಾಜ್ ಇಶಾ ನಮಾಜ್ 8:15 ರಾತ್ರಿ ಮಾಡ್ತಾರೆ, ಈ ರೀತಿ ನಾಲ್ಕು ಬಾರಿ ಮಾಡಲಾಗ್ತದೆ. ಇದಕ್ಕೆ ಒಂದು ರಕಾತ್ ಅಂತ ಹೇಳಲಾಗುದು. ಈ ರೀತಿ ಇದು ಆದ ನಂತರ ಕೊನೆಯ ನಮಾಜ್ ಇದೆಲ್ಲ ಆದ ನಂತರ ನಮಾಜ್ನ ಅಂತಿಮಗೊಳಿಸುವುದು ಯಾವ ರೀತಿ ಅಂದರೆ ಸಲಾಂ ಪುನಿ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾ ಅಂತ ಹೇಳಿ ಬಲಭಾಗಕ್ಕೆ ತಿರುಗಲಾಗ್ತದೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾ ಒಬ್ಬರ, ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾ ಅಂದರೆ ನನ್ನ ಬಲಭಾಗದಲ್ಲಿರೋ ಎಲ್ಲರ ಮೇಲೂ ದೇವನ ಶಾಂತಿ, ದೇವನ ಕೃಪೆ ಇರಲಿ. ಅದೇ ರೀತಿ ಎಡಭಾಗದಲ್ಲಿ, ಇಲ್ಲಿ ನಮಾಜಿಗರಲ್ಲಿ ಮಾತ್ರ ಅಲ್ಲ, ಇಲ್ಲಿ ಮುಲಬಾಗಿಲಿನಿಂದ ಹಿಡಿದು ಆ ಕಡೆ ಯಾವುದೆಲ್ಲ ಊರು ಸಿಗ್ತದೆ ಎಲ್ಲರ ಮೇಲೆ ದೇವನ ಶಾಂತಿ ಇರಲಿ, ದೇವನ ಕೃಪೆ ಇರಲಿ ಅಂತ ಹಾರೈಸಿ ನಮಾಜನ್ನು ಅಂತಿಮಗೊಳಿಸಲಾಗ್ತದೆ. ಇದು ನಮಾಜ್ನ ಒಂದು ಸಂಕ್ಷಿಪ್ತವಾದ ರೂಪ. ಸರಿ, ಈಗ ನಮಾಜನ್ನು ಅವರು ಈ ಕಡೆಗೆ ನಿರ್ವಹಿಸಿದರು, ಈ ಕಡೆ ನಿರ್ವಹಿಸಲಿಲ್ಲ. ನಿಮಗೆ ಒಂದು ಪ್ರಶ್ನೆ ಕೇಳು, ಈ ಕಡೆಗೆ ಯಾಕೆ ನಿರ್ವಹಿಸ್ತಾರೆ ಅಂತ. ಅಂದರೆ ನಮಾಜ್ಗೆ ನಮಾಜ್ನ ಒಂದು ಷರ್ತ್ ಏನಂದರೆ ಅವರು ಕಿಬ್ಲಾಭಿಮುಖ ಆಗಿರಬೇಕು. ಕಿಬ್ಲಾ ಅಂದರೆ ನೀವು ಇದು ನೋಡಿರ್ಬೋದು ಸರ್, ಪವಿತ್ರ ಕಾಬಾ ಮಕ್ಕದಲ್ಲಿರುವಂಥ ಒಂದು ಕಪ್ಪು ಕಟ್ಟಡ ನೀವು ನೋಡಿರ್ಬೋದು, ಫೋಟೋದಲ್ಲೆಲ್ಲ ಟಿವಿಯಲ್ಲೆಲ್ಲ ನೀವು ನೋಡಿರ್ಬೋದು. ಅಂದರೆ ಮಕ್ಕದಲ್ಲಿ ಇದೆ, ಇದೊಂದು ಕಪ್ಪು ಕಟ್ಟಡ, ಇದು ಅದಕ್ಕೆ ಅದನ್ನು ಅಭಿಮುಖ ಮಾಡಿ. ಈಗ ಭಾರತದಲ್ಲಿರುವ ನಮಗೆ ಅದು ಪಶ್ಚಿಮ ದಿಕ್ಕಿಗೆ ಇದೆ, ಅದೇ ರೀತಿ ಬೇರೆ ದೇಶದವರಿಗೆ ಅದು ಕೆಲವು ಉತ್ತರ ದಿಕ್ಕಿಗೆ ಇದೆ, ಕೆಲವರಿಗೆ ಪೂರ್ವ ದಿಕ್ಕಿನಲ್ಲಿದೆ, ಕೆಲವರಿಗೆ ಇನ್ನೊಂದು ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ದಿಕ್ಕಿನಲ್ಲಿದೆ. ಒಟ್ಟಿನಲ್ಲಿ ಅದನ್ನು ಅಭಿಮುಖವಾಗಿ
ಅದನ್ನು ಮಧ್ಯದಲ್ಲಿ ಇರಿಸಿಕೊಂಡು ನಾವು ಅಲ್ಲಿಗೆ ಆ ದಿಕ್ಕಿಗೆ ಮುಖ ಮಾಡಿ ನಮಾಜ್ ಮಾಡುವುದು ನಮಾಜ್ನ ಕಡ್ಡಾಯ ಅಂಗಗಳಲ್ಲಿ ಒಂದಾಗಿದೆ ಸರ್. ಅದಕ್ಕೆ ಕಿಬ್ಲಾಭಿಮುಖ ಅಂತ ಹೇಳಲಾಗ್ತದೆ. ಈ ಸ್ಥಳಕ್ಕೆ ಮೆಹರಾಬ್ ಅಂತ ಹೇಳಲಾಗ್ತದೆ. ಇಮಾಮ್ ನಮಾಜನ್ನು ನೇತೃತ್ವ ವಹಿಸಿದಂತಹ ಆ ಸ್ಥಳಕ್ಕೆ ಮೆಹರಾಬ್ ಅಂತ ಹೇಳಲಾಗ್ತದೆ. ಅದೇ ರೀತಿ ಸರ್ ಇಲ್ಲಿ ಅಯ್ಯ ಇಲ್ಲಿ ಒಂದು ಭಾಷಣ ಪೀಠ ಇದೆ ಸರ್. ಇದು ಶುಕ್ರವಾರದಂದು ಅಯ್ಯ ಶುಕ್ರವಾರದಂದು ಒಂದು ವಿಶೇಷ ಪ್ರವಚನ ಕೊಡಲಾಗ್ತದೆ. ಜುಮಾ ನಮಾಜ್ ಅಂತ ನೀವು ಕೇಳಿರ್ಬೋದು. ಮುಸ್ಲಿಮರೆಲ್ಲರೂ ಹೊಸ ಬಟ್ಟೆ ಧರಿಸಿ ಬಹಳ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಶುಕ್ರವಾರದ ನಮಾಜ್ಗೆ ಹೋಗ್ತಾರೆ. ಶುಕ್ರವಾರದಂದು ಒಂದು ವಿಶೇಷ ನಮಾಜ್ ಮಧ್ಯಾಹ್ನ ಇದೆ. ಅವತ್ತು ಮಧ್ಯಾಹ್ನದ ನಮಾಜ್ ಜೋಹರ್ ನಮಾಜ್ ಕಾಮನ್ ಆಗಿ ನಾವು ಬೇರೆ ದಿನಗಳಲ್ಲಿ ಮಾಡುವಂಥ ನಮಾಜ್ ಇರುವುದಿಲ್ಲ. ಕೇವಲ ಎರಡು ರಕಾತ್ ಮಾತ್ರ ನಮಾಜ್ ಮಾಡ್ತಾ ಇದೆ. ಆ ನಮಾಜ್ ಮಾಡೋ ಮುಂಚೆ ಇಲ್ಲಿ ಖತೀಬರ್, ಖತೀಬರ್ ಅಂದರೆ ಯಾರು ಈ ಭಾಷಣ ಪೀಠಕ್ಕೆ ಏರಿ, ಇದಕ್ಕೆ ಮಿಂಬರ್ ಅಂತ ಹೇಳಲಾಗ್ತದೆ ಭಾಷಣ ಪೀಠಕ್ಕೆ. ಅದನ್ನು ಯಾರು ಭಾಷಣ ಮಾಡ್ತಾರೆ ಅವರಿಗೆ ಖತೀಬ್ ಅಂತ ಹೇಳಲಾಗ್ತದೆ. ಅವರು ಇಂತಹ ಒಂದು ಇದೊಂದು ಸಾಂಪ್ರದಾಯಿಕವಾಗಿ ಇದನ್ನು ಇಟ್ಕೊಂಡು ಒಂದು ಅವರ ಭಾಷಣಕ್ಕೆ ಒಂದು ಗಾಂಭೀರ್ಯ ಇರಲಿ ಅಂತೇಳಿ ಇದನ್ನು ಈ ಒಂದು ಕೋಲನ್ನು ಇಟ್ಕೊಂಡು ಅವರು ಇದಕ್ಕೇನೆ ಉರ್ದುವಲ್ಲಿ ಕ್ಯಾಬಲ್ ಆಸಾ ಆಸಾ ಅದು ಯಾಕೆಂದ್ರೆ ಅವರಲ್ಲಿ ಗಾಂಭೀರ್ಯವನ್ನು ಹೆಚ್ಚಿಸ್ಲಿಕ್ಕಾಗಿ, ಗಾಂಭೀರ್ಯವನ್ನು ಹಿರಿಯರ ಕೈಯಲ್ಲಿ ಇದೊಂದಿದ್ರೆ ಅದೊಂದು ಗಾಂಭೀರ್ಯ ಅಂತ ಇರ್ತದೆ, ಅದನ್ನು ಹೆಚ್ಚಿಸ್ಲಿಕ್ಕಾಗಿ ಸಂಪ್ರದಾಯ. ಇದು ಕಡ್ಡಾಯವೇನಲ್ಲ, ಇದು ಇಲ್ಲದಿದ್ರು ಕೂಡ ಸಿಂಧು ಆಗ್ತದೆ, ಸರಿ ಆಗ್ತದೆ. ಅದನ್ನು ಇಟ್ಕೊಂಡು ಖತೀಬರು ಅಥವಾ ಭಾಷಣ ಮಾಡುವವರು ಆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಮುಸ್ಲಿಮರು ನಿರ್ವಹಿಸಬೇಕಾದ ಕರ್ತವ್ಯಗಳ ಬಗ್ಗೆ, ಒಳಿತಿನ ಆಜ್ಞಾಪನೆ ಮತ್ತು ಕೆಡುಕಿನ ನಿರ್ಮೂಲನದ ಬಗ್ಗೆ ಅವರು ವಿಶೇಷವಾದ ಭಾಷಣವನ್ನು ಸಂಕ್ಷಿಪ್ತವಾಗಿ ಕೊಡ್ತಾರೆ. ಇವರಿಗೆ ಹೇಳುವುದು ಖತೀಬ್ ಅಂತ. ಖುತ್ಬಾ ಮಾಡುವವರು ಅಥವಾ ಭಾಷಣ ಮಾಡುವವರು ಅದನ್ನು ನಿರ್ವಹಿಸಿದ ನಂತರ ವಿಶೇಷವಾದ ನಮಾಜನ್ನು ಶುಕ್ರವಾರದಂದು ಮಾಡಲಾಗ್ತದೆ. ಇದು ನಮಾಜ್ನ ಬಗ್ಗೆ ಒಂದು ಸಂಕ್ಷಿಪ್ತವಾದ, ಮಸೀದಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯ ಸರ್. ರಿಯಾಜ್ ಭಾಯ್ ಬೇರೆ ಏನಾದರೂ ಉಳಿದಿದೆಯಾ ಹೇಳಿದ್ದಾರೆ? ಇಷ್ಟು ವಿಷಯಗಳು. ನಮಾಜ್ನ ಉದ್ದೇಶ ನಾನು ಈಗಾಗಲೇ ಹೇಳಿದಾಗೆ ಒಂದು ದೇವನ ಸ್ಮರಣೆಗಾಗಿ, ನನ್ನ ಸ್ಮರಣೆಗಾಗಿ ನೀವು ನಮಾಜ್ ಮಾಡಿರಿ ಅಂತ ದೇವನು ಕುರಾನ್ನಲ್ಲಿ ಹೇಳಿದ್ದಾನೆ. ಅದೇ ರೀತಿ ಎಲ್ಲ ದುಷ್ಟ ಈ ನಮಾಜ್ ಮಾಡಿದ ನಂತರ ನಾನು ಹೋಗಿ ಮತ್ತೆ ಅಕ್ರಮ ಮಾಡಿದರೆ, ಅನ್ಯಾಯ ಮಾಡಿದರೆ, ಭ್ರಷ್ಟಾಚಾರ ಮಾಡಿದರೆ, ಇನ್ನೊಂದು ಮಾಡಿದರೆ ನನ್ನ ನಮಾಜ್ ಸರಿಯಾಗಲಿಲ್ಲ ಅಂತ ಅರ್ಥ. ನಮಾಜ್ನ ಮುಖ್ಯ ಉದ್ದೇಶ ಕುರಾನ್ನಲ್ಲಿ ಬಹಳ ಸ್ಪಷ್ಟವಾಗಿದೆ, ಅಶ್ಲೀಲ ಕೃತ್ಯಗಳಿಂದ ಮತ್ತು ದುಷ್ಕೃತ್ಯಗಳಿಂದ ನಿಮ್ಮನ್ನು ನೀವು ತಡೆದುಕೊಳ್ಳಿಕ್ಕಾಗಿ ನಮಾಜನ್ನು ನಿರ್ವಹಿಸಿರಿ. ಅದು ಎರಡನೇ ಅಂಶ. ಮೂರನೇದಾಗಿ ನಿಮ್ಮಲ್ಲಿ ಸಮಯದ ಪರಿಪಾಲನೆ ಬೆಲೆ ಬೇಕು, ನಿಮ್ಮಲ್ಲಿ ಟೈಮ್ ಸೆನ್ಸ್ ಬೇಕು, ಶಿಸ್ತು ಬೇಕು, ಸಮಯದ ಶಿಸ್ತು ಬೇಕು. ನಮಾಜ್ ಯಾವಾಗಂದ ಯಾವಾಗದೂ ನಿರ್ವಹಿಸ್ಲಿಕ್ಕಿಲ್ಲ ಸರ್. ಬೆಳಗಿನ ನಮಾಜ್ ಬೆಳಗಿನೇ ನಿರ್ವಹಿಸಬೇಕು. ಈಗ ಜೊಹರ್ನ ಸಮಯ ಆಗ್ತಾ ಬರ್ತಾ ಇದೆ. ಈಗ ಈ ಸಮಯದಲ್ಲಿ ಈ ಜೊಹರ್ ಮತ್ತು ಅಸರ್ನ ಮಧ್ಯದಲ್ಲಿ ನೀವು ಅದೇ ಸಮಯದಲ್ಲಿ ನಿರ್ವಹಿಸಬೇಕು. ಈಗ ಈ ಜೊಹರ್ ಅಂತ ಮಧ್ಯಾಹ್ನ ನಮಾಜನ್ನು ನಾನು ಇನ್ನು ಸಾಯಂಕಾಲ ನಿರ್ವಹಿಸಿದರೆ ಅದು ಸರಿಯಾದ ನಮಾಜ್ ಅಲ್ಲ. ಅದನ್ನು ನಾವು ಖಜಾ ನಮಾಜ್ ಅಂದರೆ ನಾವು ಅದನ್ನು ಏನು ಕಡ ಸಂದಾಯ ಮಾಡುವಂಥ ನಮಾಜ್ ಅಂತ ಹೇಳಲಾಗ್ತದೆ. ಆ ರೀತಿ ನಿರ್ವಹಿಸಲಿಕ್ಕಿಲ್ಲ. ಸಮಯದ ಪರಿಪಾಲನೆಯೊಂದಿಗೆ ನಮಾಜನ್ನು ನಿರ್ವಹಿಸಬೇಕು. ಇದು ಕುರಾನ್ ಹೇಳುವಂಥ ವಿಷಯಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ, ಬಹಳ ಅಭಿಮಾನದಿಂದ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ಬಹಳ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಬನ್ನಿ ಸರ್ ಕೆಲವು ವಿಷಯಗಳು. ಸರ್ ನನ್ನ ಹೆಸರು ರಿಲೇಷನ್ ಆಫೀಸರ್, ಜಮಾತ್ ಇಸ್ಲಾಮ್ ಹಿಂದ್ ಕರ್ನಾಟಕ. ಅದೇ ರೀತಿ ಶಾಂತಿ ಪ್ರಕಾಶನ್, ನೀವು ನಮ್ಮ ಪುಸ್ತಕಗಳ ಅದರದಲ್ಲಿ ಕೂಡ ನನಗೆ 10 ವರ್ಷ ಅದರಲ್ಲಿ ಕೂಡ ಇದೆ, ಶಾಂತಿ ಪ್ರಕಾಶನದಲ್ಲಿ ಕೂಡ. ನಾನು ಎರಡನೇ ಬಾರಿ ಮುಳಬಾಗಿಲಿಗೆ ಬರ್ತೀನಿ. ಮಂಗಳೂರು ನಾನು ಈಗ ಇರೋದು ಬೆಂಗಳೂರಲ್ಲಿ ಇದ್ದೇನೆ 10 ವರ್ಷದಿಂದ. ನಂದು ನೇಟಿವ್ ಮಂಗಳೂರು. ಹತ್ತಕ್ಕೆ ಇದೆ ಸಾಮೂಹಿಕವಾಗಿ. ಜೊಹರ್ ನಮಾಜ್ ಮಧ್ಯಾಹ್ನದ ನಮಾಜ್ 1:30 ಇದೆ. ಅಸರ್ನ ನಮಾಜ್ 4:45 ಇದೆ. ಅಸರ್ ಅಂದರೆ ಸಾಯಂಕಾಲದ ನಮಾಜ್. ಮಗ್ರಿಬ್ ಅಥವಾ ಸೂರ್ಯಾಸ್ತಮಾನದ ಸಮಯ ಅದು 5:58 ಇದೆ. ಇಲ್ಲಿ ಬೆಂಗಳೂರಲ್ಲಿ ಇದು 6:01 ಇದೆ. ಅಂದರೆ ಇಲ್ಲಿ ಸ್ವಲ್ಪ ಬೇಗ ಸೂರ್ಯಾಸ್ತಮಾನ ಆಗ್ತದೆ, ಎಲ್ಲಿ ಮುಳಬಾಗಿಲಿನಲ್ಲಿ. ಅದೇ ರೀತಿ ಇನ್ನು ಡೆಲ್ಲಿಯಲ್ಲಿ ಇನ್ನಷ್ಟು ಬೇಗ ಇದೆ. ಅಲ್ಲಿ ಇನ್ನಷ್ಟು ಬೇಗ, ಹೆಚ್ಚು ಕಡಿಮೆ 5:30 ಅಲ್ಲಿ ಮಗ್ರಿಬ್ ಸೂರ್ಯಾಸ್ತ ಆಗ್ತದೆ. ಅಂದರೆ ಯಾವ ರೀತಿ ಸೂರ್ಯನ ಚಲನೆ ಇದೆ ಅದನ್ನು ನೋಡಿ ಆ ಸಮಯ ಇದೆ. ಸಮಯ ನೋಡಿ, ಇಶಾದ ನಮಾಜ್ 8:00 ಇದೆ. 8:00 ಇದು 5 ಹೊತ್ತಿನ ಕಡ್ಡಾಯ ನಮಾಜ್ಗಳು. ಜುಮಾ ನಮಾಜ್ ಅದು ಶುಕ್ರವಾರದ ನಮಾಜ್ 1:45 ಇದೆ. ಅದನ್ನು ಹೊರತುಪಡಿಸಿ
ಬೇರೆ ಬೇರೆ ಪುಣ್ಯದಾಯಕವಾದ ಕೆಲವು ನಮಾಜ್ಗಳನ್ನು ಮಾಡ್ತಾರೆ. ಕೆಲವರು ಬಂದು ನಮ್ಮ ಮಸೀದಿಗೆ ಎಂಟರ್ ಆದ ತಕ್ಷಣ ಒಂದು ನಮಾಜ್ ಮಾಡ್ತಾರೆ, ಮಸೀದಿಯ ಕಾಣಿಕೆ ನಮಾಜ್. ಅದೆಲ್ಲ ಸುನ್ನತ್ ಅಥವಾ ನಫೀಲ್ ನಮಾಜ್ ಅಥವಾ ಐಚ್ಛಿಕ ನಮಾಜ್. ನಮಗೆ ಇಚ್ಛೆ ಬಂದರೆ ನಾವು ನಮಾಜ್ ಮಾಡ್ಬೋದು, ಪುಣ್ಯದಾಯಕ ನಮಾಜ್ಗಳು ಮಾತ್ರ. ಈ ಐದು ಹೊತ್ತಿನ ನಮಾಜ್ ಇದು ಕಡ್ಡಾಯ ನಮಾಜ್ ಆಗಿದೆ ಸರ್. ಈಗ ಜೊಹರ್ನ ಸಮಯ 1:30ಕ್ಕೆ ನಮಾಜ್ ಇದೆ ಸರ್. ಒಂದು ಗಂಟೆಗೆ ಅಜಾನ್ ಆಗುತ್ತೆ, 1:30ಗೆ ನಮಾಜ್ ಆಗ್ತದೆ. ಬನ್ನಿ ಸರ್. ಈ ಮಸೀದಿಯ ಹೆಸರು ಮದೀನಾ ಮಸ್ಜಿದ್ ಮರ್ಕಜ್. ಮದೀನಾ ಅಂದರೆ ಪ್ರವಾದಿಯವರ ಊರು, ಮಕ್ಕ ಅಂದರೆ ಪ್ರವಾದಿಯವರು ಹುಟ್ಟಿದ ಊರು. ಮದೀನಾ ಅಂದರೆ ಪ್ರವಾದಿಯವರು ವಾಸಿಸಿದಂಥ, ಬಹಳ ಪ್ರೀತಿಸಿದಂಥ ಒಂದು ಊರು ಮದೀನಾ. ಪ್ರವಾದಿಯವರ ಸಮಾಧಿ ಕೂಡ ಮದೀನಾದಲ್ಲೇ ಇದೆ. ಪ್ರವಾದಿಯವರು ಪ್ರಥಮವಾಗಿ ಕಟ್ಟಿದಂಥ ಮಸೀದಿ ಅದು ಮಸ್ಜಿದ್ ನಬೀವಿ ಅಂತ, ಅದು ಮದೀನಾದಲ್ಲಿದೆ. ಅದರ ಹೆಸರನ್ನು ಈ ಮಸೀದಿಗೆ ಇಡಲಾಗಿದೆ. ಬೇರೆ ಬೇರೆ ಹೆಸರನ್ನು ಇಡ್ಬೋದು. ಬಿಲಾಲ್ ಅಂತ ಇಡ್ತಾರೆ ಕೆಲವರು, ಕೆಲವರು ಉಸ್ಮಾನ್ ಅಂತ ಇರ್ತಾರೆ, ಕೆಲವರು ಉಮರ್ ಅಂತ ಇರ್ತಾರೆ. ಯಾವುದು ಇಲ್ಲದ್ರೆ ಒಬ್ಬ ತಂದೆ ತಾಯಿ ಹೆಸರು. ಈಗ ನಾವು ಲಾಸ್ಟ್ ಟೈಮ್ ಕೋಲಾರದಲ್ಲಿ ಮಾಡಿದ್ವಿ, ಲತೀಫಾ ಬಾಣು ಅಂತ, ಅವರೊಬ್ಬ ಸಾತ್ವಿಕ ಮಹಿಳೆ ಕೋಲಾರದವರು. ಆ ಮಹಿಳೆ ಆ ಜಾಗವನ್ನು ಕೊಟ್ಟಿದ್ದು, ಅವರ ಹೆಸರನ್ನು ಅಲ್ಲಿ ಆ ಮಸೀದಿಗೆ ಇಡಲಾಗಿದೆ, ಲತೀಫಾ ಬಾಣು. ಈ ಮಸೀದಿಗೆ ಮದೀನಾ ಮಸ್ಜಿದ್ ಮರ್ಕಜ್ ಅಂದರೆ ಕೇಂದ್ರೀಯ ಮಸ್ಜಿದ್ ಅಂತ ಇಡಲಾಗಿದೆ ಸರ್. ಬನ್ನಿ ಸರ್. ಇಲ್ಲ, ಇಲ್ಲಿ ಕುರಾನ್ ಅನ್ನು ಆಲಿಸುವಂತ ಒಂದು ಸರ್, ಇಲ್ಲಿ ಕೆಲವು ಪ್ರವಾದಿಯರು ಸರ್. ಒಂದು ಕುರಾನ್ ತಗೊಂಡು ಬನ್ನಿ, ಅರಬಿ ಕುರಾನ್ ದಯವಿಟ್ಟು ಸರ್. ಇಲ್ಲಿ ಎರಡು ವಿಷಯ ಇದೆ, ಒಂದು ಕುರಾನ್ ಮತ್ತೆ ಪ್ರವಾದಿ ವಚನಗಳು. ಕುರಾನ್ ಎಂಬುದು ಪ್ರವಾದಿ ಮೊಹಮ್ಮದ್ ಅವರು ಬರೆದಂತ ಗ್ರಂಥ ಅಲ್ಲ ಸರ್. ಇದೊಂದು ಬಹಳ ಗಂಭೀರವಾದ ವಿಷಯ ಏನಂದ್ರೆ, ನಾವು ಇಲ್ಲಿದ್ದು ಕುರಾನ್ ಬರೆದವರು ಪ್ರವಾದಿ ಮೊಹಮ್ಮದ್ ಇದಲ್ಲ. ಕುರಾನ್ ಎಂಬುದು ನಮ್ಮ ಸೃಷ್ಟಿಕರ್ತನಾದ ದೇವನಿಂದ ಪ್ರವಾದಿ ಮೊಹಮ್ಮದರಿಗೆ ಅವತೀರ್ಣವಾದ ವಿಷಯಗಳು, ಸೂಕ್ತಗಳು. ಅದಕ್ಕೆ ಕುರಾನ್ ಅಂತ ಹೇಳಲಾಗ. ಹಾಂ ಸರ್, ಇದನ್ನು ಓಪನ್ ಮಾಡಿ, ಓಪನ್ ಮಾಡಿ, ದಯವಿಟ್ಟು ಓಪನ್. ಕನ್ನಡದಲ್ಲೇ ಇದೆ, ಕನ್ನಡ ಅರಬಿ ಎರಡು ಇದ್ದದ್ದು ಕೂಡ. ಇದು ಓಪನ್ ಮಾಡಿ. ಕುರಾನ್ನ ಕನ್ನಡ ಅನುವಾದ ಕೂಡ ಇದೆ ಸರ್. ಕುರಾನ್ ಎಂಬುದು ಪ್ರವಾದಿಯವರು. ಹಾಂ, ಇಲ್ಲಿ ಇದು ಅರಬಿ ತೋರಿಸಿ ತೋರಿಸಿ ತೋರಿಸಿ, ಕೈಲಿ ಕೊಡಿ ಅವರಿಗೆ ಸರ್. ನೋಡಿ ಸರ್, ಇದು ದಯವಿಟ್ಟು ಸರ್ ನೋಡಿ ಸರ್, ಇದು ಅರಬಿ, ಇದು ಕುರಾನ್ನ ಇಂಗ್ಲಿಷ್ ಅನುವಾದ. ಅದೇ ರೀತಿ ಕನ್ನಡ ಅನುವಾದ ಇಲ್ಲಿದೆ ಸರ್, ಇಲ್ಲಿದೆ. ದಯವಿಟ್ಟು ಅಲ್ಲಿ ಇದೆ ಸರ್, ಅಲ್ಲಿ ಇಟ್ಟಿದ್ದಾರೆ. ಇದು ಅರಬಿ ಈ ರೀತಿ ಇದೆ. ಕುರಾನ್ ಎಂಬುದು ಪ್ರವಾದಿ ವಚನಗಳಲ್ಲ, ಪ್ರವಾದಿ ಮೊಹಮ್ಮದ್ ಅವರ ಮಾತುಗಳಲ್ಲ. ಕುರಾನ್ ಕುರಾನ್ ಎಂಬುದು ದೇವನಿಂದ ಅವತೀರ್ಣವಾದಂಥ ವಿಷಯಗಳು ಪ್ರವಾದಿ ಮೊಹಮ್ಮದ್ ಪೈಗಂಬರಿಗೆ. ಅದಕ್ಕಿಂತ ಮುಂಚೆನೂ ಕೂಡ ಬಹಳಷ್ಟು ಪ್ರವಾದಿಗಳು ಬಂದಿದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮಾತ್ರ ಪ್ರವಾದಿ ಅಲ್ಲ, ಆದರೆ ಅವರು ಕೊನೆಯ ಪ್ರವಾದಿ. ಅವರಿಗಿಂತ ಮುಂಚೆ ಈಸಾ ಅವರು ಬಂದಿದ್ದಾರೆ, ಯೇಸು ಅಂತ ಹೇಳಲಾಗ್ತದೆ. ಅದಕ್ಕಿಂತ ಮುಂಚೆ ಮೋಸಸ್ ಬಂದಿದ್ದಾರೆ, ಮೂಸಾ ಅಂತ ಹೇಳಲಾಗ್ತದೆ. ಈ ರೀತಿ 124,000 ಪ್ರವಾದಿಗಳು ಈ ಭೂಮಿಯ ಮೇಲೆ ಬಂದಿದ್ದಾರೆ. ಆ ಮಹಾಪುರುಷರು ಬಂದಿದ್ದಾರೆ, ಪ್ರಥಮ ಮಾನವ ಪ್ರವಾದಿಯಾಗಿದ್ದಾರೆ, ಆದಮ್ ಆಡಮ್ ಅಂತ ಹೇಳಲಾಗ್ತದೆ. ಅಲ್ಲಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ ತನಕ 124,000 ಪೈಗಂಬರರು ಈ ಭೂಮಿಯ ಮೇಲೆ ಬಂದಿದ್ದಾರೆ. ಆ ಎಲ್ಲ ಪೈಗಂಬರ ಮೇಲೆ ವಿಶ್ವಾಸ ಇಡುವುದು ಒಬ್ಬ ಮುಸ್ಲಿಮನ ಮೇಲೆ ಕಡ್ಡಾಯವಾದ ಅಂಶವಾಗಿದೆ. ನಾನು ಕೇವಲ ಪ್ರವಾದಿ ಮೊಹಮ್ಮದರನ್ನು ಮಾತ್ರ ನಂಬ್ತೇನೆ, ಬೇರೆ ಪ್ರವಾದಿಗಳನ್ನು ನಂಬುವುದಿಲ್ಲ ಅಂತ ಹೇಳಿದರೆ ನಾನು ಮುಸ್ಲಿಮನಲ್ಲ. ಆದರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಈ ಪ್ರವಾದಿಯ ಶೃಂಖಲೆ ಏನಿದೆ ಅದರ ಕೊನೆಯ ಪ್ರವಾದಿಯಾಗಿ ಬಂದಿದ್ದಾರೆ, ಕೊನೆಯ ಪ್ರವಾದಿ. ಅವರ ನಂತರ ಯಾವುದೇ ಪ್ರವಾದಿ ಬರಲಿಕ್ಕಿಲ್ಲ, ಪ್ರವಾದಿಯಾಗಿ ಬರಲಿಕ್ಕಿಲ್ಲ. ಅವರ ವಿಷಯಗಳು ಅದಕ್ಕೆ ಹದೀಸ್ ಅಂತ ಹೇಳಲಾಗ್ತದೆ. ನೋಡಿ, ಪ್ರವಾದಿ ವಚನಗಳು ಇಲ್ಲಿ ಪ್ರವಾದಿ ವಚನ ಅಂತ ಆಗ್ತದೆ. ಪ್ರವಾದಿ ವಚನ ಅಂದರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತ ಮಾತು ಅಂತ ಅನೇಕ ವಚನಗಳಿವೆ. ಇಲ್ಲಿ ನೋಡಿ ಸರ್, ಯಾವನೇ ಓರ್ವ ವ್ಯಕ್ತಿ ಗಿಡವನ್ನು ನೆಟ್ಟು ಅದರ ಫಲವನ್ನು ಮನುಷ್ಯ ಮತ್ತು ಪ್ರಾಣಿ ಪಕ್ಷಿಗಳು ತಿನ್ನುತ್ತಿದ್ದರೆ ಅದು ವ್ಯಕ್ತಿ ಮಾಡಿದ ದಾನಗಳಲ್ಲಿ ಸೇರ್ತದೆ. ಒಂದು ಮಾವಿನ ಮರ ಇದೆ ಸರ್, ನಿಮ್ಮ ಅಲ್ಲಿ ಯಾವುದಾದ್ರೂ ಒಂದು ಹಕ್ಕಿ ಒಂದು ಪಕ್ಷಿ ಅದನ್ನು ತಿನ್ನಿತ್ತು, ಅದನ್ನು ಅದು ನೀವು ಮಾಡಿದ ದಾನ ಅಂತ ಹೇಳುದು ಪ್ರವಾದಿಯವರು. ಅದೇ ರೀತಿ ನೀರಿನ ಬಗ್ಗೆ ಹೇಳು, ದಾರಿ ಹೋಕರಿಗೆ ಮತ್ತು ಪ್ರಾಣಿಗಳಿಗೆ ನೆರಳು ನೀಡುತ್ತಿದ್ದ ಮರಗಳನ್ನು ಯಾರಾದರೂ ಕಡಿದರೆ ನಾಳೆ ವಿಚಾರಣೆಯ ದಿನ, ಪುನರುತ್ಥಾನ ದಿನ, ವಿಚಾರಣೆಯ ದಿನ ದೇವನು ಆತನನ್ನು ಶಿಕ್ಷಿಸುವನು. ನೀರನ್ನು ಪೋಲು ಮಾಡಬೇಡಿ, ಅದು ಹರಿಯುತ್ತಿರುವ ನೀರಾದರೂ ಸರಿ. ಹರಿಯುತ್ತಿರುವ ನೀರಿನಲ್ಲಿ ನೀವು ಉಜು ಮಾಡಿದರೂ ಕೂಡ ಬಹಳ ಕನಿಷ್ಠ ನೀರಿನಲ್ಲಿ, ಕಡಿಮೆ ನೀರಿನಲ್ಲಿ ನೀವು ಉಜು ಮಾಡಬೇಕಂತ ಹೇಳೋದು. ಅಂದರೆ ಉಜು ಮಾಡೋದು ತುಂಬ ಶ್ರೇಷ್ಠವಾದ ವಿಷಯ, ಆದರೂ ನೀರನ್ನು ಪೋಲು ಮಾಡಲಿಕ್ಕೆ ಅವಕಾಶ ಇಲ್ಲ. ನೀರನ್ನು ಪೋಲು ಮಾಡಿ, ಗಿಡಗಳನ್ನು ನೆಡಿ,
ನಾಳೆ ಕಿಯಾಮತ್ ಅಥವಾ ಪುನರುತ್ಥಾನ ಸಂಭವಿಸಿದೆ ಎಂದು ತಿಳಿದಿದ್ದರೂ ಸರಿ ಅಂದ್ರೆ ನನಗೆ ಈಗ ಆಗ್ತದೆ ಈಗ ಕಿಯಾಮತ್ ಅಥವಾ ಈಗ ಭೂಕಂಪ ಆಗಿ ಇಡೀ ವಿಶ್ವ ನಾಶ ಆಗ್ತದೆ ಅಂತ ನನಗೆ ಅನಿಸಿದ್ರೆ ನಾನು ಒಂದು ಗಿಡ ಆದರೂ ನೆಡಬೇಕಂತ ಗಿಡವನ್ನು ನೆಡದೆ ಇಡಬೇಕು ಗಿಡ ನೆಡಲಿಕ್ಕೆ ಅಷ್ಟು ದೊಡ್ಡ ಇಂಪಾರ್ಟೆನ್ಸ್ ಅಷ್ಟು ದೊಡ್ಡ ಪ್ರಾಮುಖ್ಯತೆ ಪ್ರವಾದಿಯವರು ಹೇಳಿದರು ಅದೇ ರೀತಿ ಪ್ರವಾದಿಯವರ ಇನ್ನೊಂದು ಪ್ರಮುಖ ಇದೆ ಮಾನವನ ದೇಹದಲ್ಲಿ ಒಂದು ಮಾಂಸದ ಮುದ್ದೆ ಇದೆ ಅದನ್ನು ಚೆನ್ನಾಗಿರಿಸಿ ಉತ್ತಮಪಡಿಸಿ ಇಡೀ ದೇಹ ಉತ್ತಮವಾಗಿ ಆರೋಗ್ಯಶಾಲಿಯಾಗಿದೆ ಆದರೆ ಅದು ಕೆಟ್ಟು ಹೋದರೆ ಇಡೀ ದೇಹವೇ ರೋಗ ಪೀಡಿತವಾಗುವುದು ಕೇಳಿರಿ ಅದುವೇ ಹೃದಯ ಹೃದಯ ಒಳ್ಳೆಯದಾದರೆ ಇಡೀ ಮನುಷ್ಯ ಒಳ್ಳೆಯದಾಗ್ತಾನೆ ನೀವು ಕುರಾನನ್ನು ಆಲಿಸಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ ಸರ್ ದಯವಿಟ್ಟು ಯಾರಿಗೆ ಕುರಾನನ್ನು ಆಲಿಸಬೇಕೋ ಅವರು ಆಲಿಸಿ ಸರ್ ಅದೇ ರೀತಿ ಪ್ರವಾದಿ ಕುರಾನ್ನ ವಚನ ಕೂತ್ಕೊಳ್ಳಿ ಸರ್ ಪ್ಲೀಸ್ ಅದೇ ರೀತಿ ಪುಸ್ತಕದ ವ್ಯವಸ್ಥೆ ಕೂಡ ಇದೆ ಸರ್ ದಯವಿಟ್ಟು ಪುಸ್ತಕವನ್ನು ದಯವಿಟ್ಟು ವೀಕ್ಷಿಸಿ ಬನ್ನಿ ಸಂಕ್ಷಿಪ್ತವಾಗಿ ಕುರಾನ್ನ ಆಲಿಸುವಂತ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ ಸರ್ ದಯವಿಟ್ಟು ಕುರಾನ್ನನ್ನು ಕೂಡ ಆಲಿಸಿ ನಮ್ಮ ಎಲ್ಲ ಅತಿಥಿಗಳಲ್ಲಿ ನಮ್ಮ ಪ್ರೀತಿ ಪೂರ್ವಕ ವಿನಂತಿ ಶಾರ್ಟ್ ಆಗಿ ಹೇಳಿದ್ರು ಒಳ್ಳೆ ಎಷ್ಟೇ ದೊಡ್ಡ ಮನೆತನದಲ್ಲಿ ಹುಟ್ಟಿರಲಿ ಎಷ್ಟೇ ದೊಡ್ಡ ಶ್ರೀಮಂತ ಆಗರ್ಭ ಶ್ರೀಮಂತ ಆಗಲಿ ಅಥವಾ ಬಡವನಾಗಲಿ ಹುಟ್ಟಿರಲಿ ದೇವನ ನಾನು ನಂಬಲಿ ಬಿಡಲಿ ಅಥವಾ ದೊಡ್ಡ ರಾಜಕಾರಣಿಯಾಗಲಿ ಎಷ್ಟೇ ದೊಡ್ಡ ಐಶ್ವರ್ಯ ಸಂಪತ್ತು ಏನು ಇದ್ದರೂ ಕೂಡ ನಾವೆಲ್ಲರೂ ಒಪ್ಪುವಂಥ ಒಂದು ವಾಸ್ತವ ಅದು ಮರಣ ಮರಣ ಅಂದರೆ ಅದು ಹಿಂದೂಗೂ ಒಂದೇ ಮುಸ್ಲಿಮನಿಗೂ ಒಂದೇ ಕ್ರೈಸ್ತನಿಗೂ ಒಂದೇ ನೀ ಯಾವುದೇ ಧರ್ಮವನ್ನು ನಂಬದ ನಾಸ್ತಿಕನಿಗೂ ಒಂದು ದಿವಸ ಮರಣ ಬರಲಿಕ್ಕೆ ಇದೆ ಮರಣವನ್ನು ನಿರಾಕರಿಸುವವರು ಯಾರಾದರೂ ಇದ್ದಾರಾ ಸರ್ ದೇವನನ್ನು ನಿರಾಕರಿಸುವವರು ದೇವರು ಇಲ್ಲ ಅಂತ ಹೇಳುವವರು ಇದ್ದಾರೆ ಮತ್ತು ಬೇರೆ ಬೇರೆ ವಿಷಯಗಳ ಭಿನ್ನಾಭಿಪ್ರಾಯ ಇರುವವರು ಇದ್ದಾರೆ ಆದರೆ ನಮ್ಮಲ್ಲಿ ಇರುವಂಥ ಒಮ್ಮತ ಅಭಿಪ್ರಾಯ ಅಂದರೆ ನಾನು ಸಾಯಲಿಕ್ಕೆ ಇದೆ ನಾವೆಲ್ಲರೂ ಈ ಲೋಕದಿಂದ ಒಂದು ನಿರ್ಗಮಿಸಲಿಕ್ಕೆ ಇದೆ ಅಂತ ಇದು ಅಂತಿಮವಾಗಿ ಕುರಾನ್ ಹೇಳೋದು ಮನುಷ್ಯನಿಗೆ ತುಂಬ ದೊಡ್ಡ ಗೌರವ ಇದೆ ಅಂತ ವಲಕದ ಕರ್ರಂನ ಬನಿ ಆದಮ್ ಅಂತ ದೇವನು ಕುರಾನ್ನಲ್ಲಿ ಹೇಳೋದು ನಾವು ಮನುಷ್ಯ ಸಂತಾನವನ್ನು ಆದಮನ ಸಂತಾನವನ್ನು ನಾವು ಗೌರವಿಸಿದ್ದೇವೆ ಅಂತ ಮನುಷ್ಯನಿಗೆ ದೊಡ್ಡ ಗೌರವ ಇದೆ ಮನುಷ್ಯರಲ್ಲಿ ಯಾವುದೇ ಮೇಲು ಕೀಳು ಬೇರೆ ಬೇರೆ ವರ್ಗ ಈ ರೀತಿ ಇಲ್ಲ ದೇವನು ಹೇಳೋದು ನಿಮ್ಮನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸಿದ್ದು ನಾವು ಪರಸ್ಪರ ಅರಿತುಕೊಳ್ಳಿಕ್ಕಾಗಿ ಅಂತ ಆ ಮನುಷ್ಯನಿಗೆ ಅಂತಿಮವಾಗಿ ಅವನು ಸತ್ತ ನಂತರ ಆತನ ಮರಣ ಹೊಂದಿದ ನಂತರ ಬಹಳ ಗೌರವಪೂರ್ವಕವಾಗಿ ಬೀಳ್ಕೊಡುವ ಒಂದು ಕ್ರಮವೇ ಜನಾಜಾ ಅಂತ ಇದು ಜನಾಜವನ್ನು ಅದರಲ್ಲಿ ಹಾಕಿ ಅವರನ್ನು ಸ್ನಾನ ಮಾಡಿಸಲಾಗ್ತದೆ ಒಬ್ಬ ವ್ಯಕ್ತಿ ಮೃತ್ಯು ಹೊಂದಿದ ನಂತರ ನಮ್ಮ ಇಸ್ಲಾಂನಲ್ಲಿ ಅಂದರೆ ಆದಷ್ಟು ಬೇಗ ಆತನ ಅಂತಿಮ ಕ್ರಿಯೆಯನ್ನು ನಡೆಸಬೇಕು ಅಂತಿಮ ಕರ್ಮ ಏನಿದೆ ಅದನ್ನು ನಡೆಸಬೇಕು ಆತನ ಎಲ್ಲ ಸಂಬಂಧಿಗಳು ನೋಡಿದ ನಂತರ ಆತನನ್ನು ಆತ ಅಥವಾ ಆಕೆಯನ್ನು ನಮಾಜ್ ಇದು ಗುಸುಲ್ ಅಥವಾ ಸ್ನಾನ ಮಾಡಿಸಿದ ನಂತರ ಬಹಳ ಅಂತಿಮವಾಗಿ ಇಂತಹ ಒಂದು ಇದೇ ಕೊನೆಯ ಆತನ ಬೆಂಜುಕಾರ ಅಥವಾ ನೀವು ಕೋಟ್ಯಾಂತರ ಏನು ಕಾರ ಅಂತ ಹೇಳಿದ್ರೆ ಅದು ಅಂತಿಮ ಇದು ಆತನ ವಾಹನ ಇದು ಅಂತಿಮ ವಾಹನ ಅಂತಿಮ ವಾಹನ ಇದರಲ್ಲಿ ಬಹಳ ಗೌರವಪೂರ್ವಕವಾಗಿ ಆತನು ಎಷ್ಟೇ ಸಣ್ಣ ಇದರಲ್ಲಿ ಹುಟ್ಟಿರಲಿ ಆತನ ಬಲ್ಲಿದನೇ ಆಗಲಿ ಬಡವಣೆ ಆಗಿರಲಿ ಆದರೆ ಆತನ ಅಂತಿಮ ಯಾತ್ರೆ ಬಹಳ ಗೌರವಪೂರ್ವಕವಾಗಿ ಮಾಡಬೇಕು ಅದು ಇಡೀ ಮುಸ್ಲಿಂ ಸಮುದಾಯದ ಹೊಣೆಗಾರಿಕೆ ಅಂತ ಪ್ರವಾದಿಯವರು ಹೇಳಿದರು ಒಂದು ವೇಳೆ ಅದನ್ನು ನಿರ್ವಹಿಸದಿದ್ದರೆ ಇವರು ಅದಕ್ಕೆ ಹೊಣೆಗಾರರಾಗ್ತಾರೆ ಇವರು ಹೊಣೆಗಾರರಾಗ್ತಾರೆ ಅಂದರೆ ಅದು
ಕಿಫ ಅಂದ್ರೆ ಪ್ರತಿಯೊಬ್ಬನ ಮೇಲೆ ಇರುವಂತ ಬಾಧ್ಯತೆ, ಸಾಮೂಹಿಕವಾಗಿರುವಂತ ಬಾಧ್ಯತೆ ಆಗಿದೆ. ಬಹಳ ಗೌರವಪೂರ್ವಕವಾಗಿ ಬೀಳ್ಕೊಡಬೇಕು. ಅದರ ನಂತರ ಬಹಳ ಗೌರವದಿಂದ ಆತನ ಕಬರಸ್ಥಾನಕ್ಕೆ ಕೊಂಡು ಹೋಗಿ ಆತನ ಅಂತಿಮವಾಗಿ ಅಲ್ಲಿ ತದ್ಫೀನ್ ಅಥವಾ ದಫನ ಮಾಡಬೇಕು. ಬಹಳ ಗೌರವಪೂರ್ವಕ ಇದು ಕೊನೆಯದಾಗಿರುವಂಥ ವಿಷಯ. ಅದರ ನಂತರ ಇಸ್ಲಾಂನಲ್ಲಿ ಏನಂದ್ರೆ, ಜೀವ ಮರಣ ಎಂಬುದು ಅದು ಅಂತಿಮ ಅಲ್ಲ ಅಂತ. ಮನುಷ್ಯನಿಗೆ ಶಾಶ್ವತವಾದ ಜೀವನವನ್ನು ದೇವನು ಕೊಟ್ಟದ್ದು. ಮನುಷ್ಯನ ಜೀವನ ಶಾಶ್ವತವಾದದ್ದು ಅಂದರೆ ಮರಣ ಒಂದು ಹಂತ ಮಾತ್ರ. ಈ ಭೂಮಿಯ ಮೇಲೆ ನಾವು ಬಂದಿದ್ದೆ, ಒಂದು ಹಂತ ಇಲ್ಲಿಯ ಹಂತವನ್ನು ಮುಗಿಸಿ ಪರಲೋಕದ ಕಡೆಗೆ ನಾವು ಹೋಗ್ತಾ ಇದ್ದೇವೆ ಅಂತ. ಭೂಮಿ ಎಂಬುದು ಕೃಷಿ ಸ್ಥಳ. ನಾವಿಲ್ಲಿ ಯಾವ ರೀತಿ ಕೃಷಿ ಕರ್ಮ ಜೀವನವನ್ನು ಯಾವ ರೀತಿ ಇಲ್ಲಿ ಮಾಡಿದ್ದೇವೆ, ಕೃಷಿಯನ್ನು ನಾವು ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೋ ಅಥವಾ ಕೆಟ್ಟ ರೀತಿಯಲ್ಲಿ ಮಾಡಿದ್ದೇವಾ, ಈ ನಮಗೆ ಕೊಟ್ಟ ಹೊಣೆಗಾರಿಕೆಯನ್ನು ನಾವು ಸರಿಯಾಗಿ ನಿರ್ವಹಿಸಿದ್ದೇವೆ ಇಲ್ವೋ ಅಂತ ಪರೀಕ್ಷಾ ಸ್ಥಳವಾಗಿದೆ ಈ ಭೂಮಿ. ಇಲ್ಲಿ ಅದನ್ನು ನಾವು ನಿರ್ವಹಿಸಿದರೆ ಇದರ ನಂತರ ಜೀವನ ಕಬರಸ್ಥಾನ ಅದು ಪ್ರಥಮ ಹಂತ, ಪರಲೋಕದ ಪ್ರಥಮ ಹಂತ. ಅಲ್ಲಿ ನಾವು ಅಲ್ಲಿ ವಿಜಯವನ್ನು ಹೊಂದುತ್ತೇವೆ ಅಂತ. ಅಂದರೆ ದೇವನು ಹೇಳೋದು, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಈ ಭೂಮಿಯ ಮೇಲೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಆ ದೇವನನ್ನು ನಂಬಿ, ಆ ಸೃಷ್ಟಿಕರ್ತನಿಗೆ ಯಾವುದೇ ಸಹಭಾಗಿಗಳನ್ನಾಗಿ ಮಾಡದೆ ಆತನನ್ನು ನಂಬಿ, ಆತನು ಹೇಳಿದ ಪ್ರವಾದಿಗಳ ಮೇಲೆ ವಿಶ್ವಾಸ ಇಟ್ಟು, ಆತನ ಅಂತಿಮ ದಿನದ ಮೇಲೆ ವಿಶ್ವಾಸ ಇಟ್ಟು ನಾವು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ದೇವನು ನಮಗೆ ಪುರಸ್ಕಾರದ ರೂಪದಲ್ಲಿ ಸ್ವರ್ಗವನ್ನು ಕೊಡ್ತಾನೆ. ಒಂದು ವೇಳೆ ನಾವು ಆತನನ್ನು ನಿರಾಕರಿಸಿ ಇಲ್ಲಿ ನಾವು ಅಕ್ರಮ ಅನ್ಯಾಯಗಳನ್ನು ಮಾಡಿ ಜೀವಿಸಿದರೆ ದೇವನು ನರಕದ ರೂಪದಲ್ಲಿ ತಿರಸ್ಕಾರವನ್ನು ನಿಮಗೆ ಕೊಡ್ತಾನೆ ಅಂತ. ಅದರ ಒಂದು ಅಂತಿಮವಾದ ಯಾತ್ರೆ ಜನಾಜದ್ದು, ಇದರ ಒಂದು ಪ್ರಾತ್ಯಕ್ಷಿಕೆ ಇದು ಸರ್. ದೇವನು ನಾವು ಯಾವಾಗಲೂ ಇದು ಮಾಡುವುದು, ದುವಾ ಮಾಡುವುದೇನೆಂದರೆ, ನಮ್ಮ ಈ ಹಂತ ಇದೆಯಲ್ಲ, ನಾವು ಮರಣ ಹೊಂದಿದ ನಂತರ ಕಬರಸ್ತಾನಕ್ಕೆ, ಅಲ್ಲಿ ನನ್ನನ್ನು ವಿಜಯಗೊಳಿಸುವ ಅಂತ, ನನ್ನನ್ನು ಪರಲೋಕದಲ್ಲಿ ವಿಜಯಗೊಳಿಸಿ. ನಾನಿಲ್ಲಿ ಬಡವನಾಗಿರ್ಬೋದು, ನಾನಿಲ್ಲಿ ಫೈಲ್ಯೂರ್ ಆಗಿರ್ಬೋದು, ಆದರೆ ನನ್ನ ಆಖಿರತ್ನಲ್ಲಿ, ನನ್ನ ಅಂತಿಮ ದಿನದಲ್ಲಿ ನನ್ನನ್ನು ವಿಜಯಗೊಳಿಸಿ ನನಗೆ ಸ್ವರ್ಗವನ್ನು ಕೊಡುವಂತ ಪ್ರತಿಯೊಬ್ಬ ಮುಸ್ಲಿಮನ್ನು ಇಲ್ಲಿ ಬೇಡ್ತಾನೆ, ಪ್ರಾರ್ಥಿಸ್ತಾನೆ. ಇದು ಅಂತಿಮವಾದ ಒಂದು ವಿಷಯ ಸರ್. ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ತಮಗೆಲ್ಲರಿಗೂ ಬಹಳ ಪ್ರೀತಿಪೂರ್ವಕವಾದ ನನ್ನ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್. ನಾನು ನಮ್ಮ ಮುಳ್ಬಾಲ್ನ ಏನು ನಮ್ಮ ಮುಸ್ಲಿಂ ಸಮುದಾಯ ಇದೆಯೋ ಆ ಸಮುದಾಯದ ಪರವಾಗಿ ಮತ್ತು ಈ ದರ್ಗಾದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ಅದಕ್ಕೆ ಈಗ ನಮಗೆ ಸಂಕ್ಷಿಪ್ತವಾದಂಥ ಒಂದು ವಿಷಯಗಳು ಮಂಡಿಸಿದ್ದಕ್ಕೆ ಮುಳ್ಬಾಲ್ ತಾಲೂಕು ಪರವಾಗಿ ನಿಮಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಸರ್. ನನಗೆ ತುಂಬ ಒಳ್ಳೆ ವಿಚಾರ ಈ ಥರ ವಿಚಾರ ಹೇಳಿದ್ರೆ ಭೇದ ಭಾವ ಯಾವುದಿರಲ್ಲ.